ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಹೃದಯದ ಅತ್ಯಂತ ನವಿರಾದ ಭಾವನೆಗಳನ್ನು ಅಷ್ಟೇ ನವಿರಾದ ಭಾಷೆಯಲ್ಲಿ ಎಲ್ಲರ ಮನ ಮುಟ್ಟುವಂತೆ ಬರೆದು ಸಿದ್ಧಿಗಳಿಸದಂಥ ಸಹೃದಿಯ ಕವಿ ಪೂತಿ ನರಸಿಂಹಾಚಾರ್ಯ ಅವರ ಜೀವನ ಕೂಡ ಸಾಹಿತ್ಯದಂತೆ ಸರಸ ಸುಂದರವಾದಂಥದ್ದು ಅವ್ರದ್ದು ಅನೇಕ ಬಾರಿ ಭೇಟಿಯಾಗಿ ಸಾಮೀಪ್ಯ ಪಡೆದಂಥ ನನಗೆ ಅವರೊಂದು ಪವಾಡ ಅಂತ ಕಾಣಿಸ್ತಿದ್ರು ಜೀವನದ ಅದರಲ್ಲೂ ಸರ್ಕಾರಿ ನೌಕರಿಯ ಗೊಂದಲಮಯ ಪ್ರಪಂಚದಲ್ಲಿ ಹಾಯ್ದು ಬಂದರೂ ಮಗುವಿನ ಮುಗ್ಧತೆಯನ್ನು ಕೊನೆವರೆಗೂ ಉಳಿಸ್ಕೊಂಡು ಬಂದಿದ್ದರಲ್ಲ ಪುತಿನ ಅವರೊಂದು ಅಪರೂಪದ ಚೈತನ್ಯ ಅವರಲ್ಲಿ ಒಳಗೊಂದು ಹೊರಗೊಂದು ಇರಲೇ ಇಲ್ಲ ಎಲ್ಲವೂ ಪಾರದರ್ಶಕ ಅವರು ಮೈಸೂರಿನ ಜಯಲಕ್ಷ್ಮೀಪುರಂ ಬಡಾವಣೆಯಲ್ಲಿ ಇದ್ದಾಗ ಅವರನ್ನು ಕಂಡು ಮಾತಾಡಿಸೋದಕ್ಕೆ ಅನೇಕ ಜನ ಸಾಹಿತಿಗಳು ಅಧ್ಯಾಪಕರು ಅಭಿಮಾನಿಗಳು ಬರ್ತಾಯಿದ್ರು ಅವರೊಂದಿಗೆ ಮಾತಾಡೋದು ಅಂದರೆ ಅದೊಂದು ಸಾಹಿತ್ಯ ಸಮಾರಾಧನೆ ಅದರೊಂದಿಗೆ ರುಚಿಕರವಾದ ತಿಂಡಿ ತೀರ್ಥಗಳ ವಿನಿಯೋಗ ಕೂಡ ಆಗೋದು ಒಂದು ಬಾರಿ ಅವ್ರು ನೋಡೋದಕ್ಕೆ ಶ್ರೀಮತಿ ಪ್ರತಿಭಾ ಸಂಪತ್ ಅನ್ನೋ ಮಹಿಳೆ ಬಂದರು ತಮ್ಮ ಗಂಡನ್ನು ಕರ್ಕೊಂಬಂದಿದ್ದಾರೆ ಪೂತಿನ ರಾಮಾಯಣದ ಪಾತ್ರಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದರು ಈ ಮಾತಿನ ಭರಾಟೆಯಲ್ಲಿ ರಾತ್ರಿ ತುಂಬ ಹೊತ್ತಾದದ್ದು ಗೊತ್ತಾಗಲಿಲ್ಲ ಅವ್ರಿಗೂ ಗೊತ್ತಾಗಲಿಲ್ಲ ಪೂತಿ ನರಸಿಂಹಾಚಾರ್ಯೂ ಗೊತ್ತಾಗಲಿಲ್ಲ ದಂಪತಿಗಳೇನು ಹೊರಡಬೇಕು ಅಂತಂದಾಗ ತಕ್ಷಣ ಇದ್ದಕ್ಕಿದ್ದಂತೆ ಪೂತಿನ ಕೇಳಿದ್ರಂತೆ ಪ್ರತಿಭಾರನ್ನ ಕವಿತಾಳನ್ನು ಯಾಕೆ ಕರ್ಕೊಂಡ್ಬರಲಿಲ್ಲ ಅಂತ ಕೇಳಿದ್ರಂತೆ ಕವಿತಾ ಅಂದರೆ ಈ ಪ್ರತಿಭಾರವರು ಅಕ್ಕನ ಮಗಳು ಪುಟ್ಟ ಹುಡುಗಿ ನಾಲ್ಕೈದು ವರ್ಷಗಳ ಹಿಂದೆ ಪ್ರತಿಭಾ ಈ ಕವಿತಾಳನ್ನು ಕರ್ಕೊಂಡು ಪೋತಿನ ಮನೆಗೆ ಹೋಗಿದ್ದರಂತೆ ಈ ಪ್ರತಿಭಾಗ ಆಶ್ಚರ್ಯ ಒಂದೇ ಒಂದು ಸಲ ಬಂದಿದ್ದ ಮನೆಗೆ ಬಂದು ಹುಡುಗಿ ಆಕೆ ಹೆಸರನ್ನು ಮರೀಲಾರದೆ ಈ ಹಿರಿಯರು ಹೆಂಗೆ ನೆನಪಿಟ್ಕೊಂಡಿದ್ದಾರೆ ಅಂತ ಆಶ್ಚರ್ಯ ಆಗಿತ್ತು ಪ್ರತಿಭಾ ಯಜಮಾನರು ಕೇಳಿದ್ರಂತೆ ನರಸಿಂಹಾಚಾರ್ಯರೇ ನೀವು ಇಷ್ಟೊಂದು ಕೆಲಸ ಕಾರ್ಯಗಳಲ್ಲಿರ್ತೀರಿ ನೂರಾರು ಜನ ನಿಮ್ಮನ್ನು ಭೇಟಿ ಆಗ್ತಾರೆ ಅಂಥದ್ದ್ರೊಳಗೆ ನಾಲ್ಕೈದು ವರ್ಷಗಳ ಹಿಂದೆ ನಾವು ಕರ್ಕೊಂಡು ಆ ಕವಿತಾ ಹುಡುಗಿ ನಿಮ್ಮ ನೆನಪಲ್ಲಿ ಹೇಗೆ ಉಳಿದ್ಲು ಅಂತ ಕೇಳಿದ್ರಂತೆ ಅದಕ್ಕೆ ಪೂತಿನೇ ಹೇಳಿದ್ರಂತೆ ನೋಡಿ ಸಂಪತ್ ನೀವು ಮನೆಗೆ ಬಂದು ಭಟ್ಟಿ ಹೋದ ಕೊಟ್ಟು ಹೋದ್ಮೇಲೆ ಮೂರ್ನಾಲ್ಕು ದಿವಸದಲ್ಲಿ ಕವಿತಾ ನಮ್ಮ ಮನೆಗೆ ಬಂದು ಒಂದು ನಾಲ್ಕಾರು ನೇರಳೆ ಹಣ್ಣುಗಳನ್ನು ಕೊಟ್ಟು ಹೋದ್ಲು ಹುಡುಗಿ ನನಗೆ ನೇರಳೆ ಹಣ್ಣು ಅಂದರೂ ಪ್ರಾಣ ಆ ಮಗು ಅಷ್ಟು ಪ್ರೀತಿಯಿಂದ ತಂದು ತಂದುಕೊಟ್ಟದ್ದು ಮರೆಯೋಕ್ಕಾಗತ್ತಾ ತಕ್ಷಣ ಸಂಪತ್ತೈದ್ರಂತೆ ಆದರೂ ಆ ಸಣ್ಣ ವಿಷಯವನ್ನು ನೀವು ಜ್ಞಾಪಕ ಇಟ್ಕೊಂಡಿರೋದು ಭಾಳ ಹೆಚ್ಚು ಅಂದ್ರಂತೆ ಅದಕ್ಕೆ ಪೂತಿನ ಹೇಳಿದ ಮಾತನ್ನ ಸ್ನೇಹಿತರೆ ದಯವಿಟ್ಟು ಮನಸ್ಸಲ್ಲಿ ಇಳಿಸ್ಕೊಳ್ಳಿ ಅದ್ಭುತ ಮಾತದು ಅವ್ರು ಹೇಳ್ತಾರೆ ಯಾರಾದರೂ ನನಗೆ ಉಪಕಾರ ಮಾಡಿದರೆ ಅದನ್ನು ಪದೇ 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 ಸ್ಮರಿಸ್ತಾ ಇರ್ತೀನಿ ಹೀಗಾಗಿ ಇರ್ತದೆ ಅದೇ ನನಗೆ ಅಪಕಾರ ಆಗಿದ್ದರೆ ಅಥವಾ ನನ್ನ ವಿಷಯದಲ್ಲಿ ಕಹಿ ಮಾತಾಡಿದ್ದೇ ಆಗಿದ್ದರೆ ಅದನ್ನು ಬಹಳಷ್ಟು ಬೇಗ ಮರೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ನೆನೆಸ್ಕೊಳ್ಳಲ್ಲ ಇದೊಂದು ಪುಟ್ಟ ಘಟನೆ ಸ್ನೇಹಿತರೆ ಆದರೆ ಸಜ್ಜನರ ಬದುಕಿನ ದಾರಿಯನ್ನು ತೋರಿಸುವಂಥ ಘಟನೆ ಇದೆ ಸಜ್ಜನರು ತೆಂಗಿನ ಮರ ಇದ್ದ ಹಾಗೆ ಅಂತ ಹೇಳ್ತದೆ ಒಂದು ಸುಭಾಷಿತ ನಾವು ಹಾಕಿದ ಒಂದು ಚಂಬು ಸೌಳು ನೀರನ್ನು ಕೃತಜ್ಞತೆಯಿಂದ ತಲೆ ಮೇಲೆ ಬಹುಕಾಲ ಹೊತ್ಕೊಂಡು ಕೊನೆಗೆ ನಾವು ಕೊಟ್ಟಂತಹ ನೀರಿನ ಜೊತೆಗೆ ಫಲವನ್ನು ಕೊಡ್ತದಲ್ಲ ತೆಂಗಿನ ಮರ ಸುತ್ತಮುತ್ತಲ ಪ್ರಪಂಚದಲ್ಲಿ ಉಪಕಾರವನ್ನು ಮರೆಯುವಂಥ ಅಪಕಾರವನ್ನು ಸದಾ ನೆನೆಯುವಂಥ ಜನರನ್ನೇ ಹೆಚ್ಚಾಗಿ ಕಾಣುವ ಈ ದಿವಸಗಳೊಳಗೆ ಪೂತಿನ ಅವರು ತೋರಿಸಿದಂಥ ಹಾದಿ ಹೆಚ್ಚು ನಮಗೆ ಲಾಭದಾಯಕ ಅಲ್ವ ಒಳ್ಳೇದು ಮಾಡಿದವ್ರನ್ನ ನೆನೆಸ್ತಾ 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 ಅವರನ್ನು ಜ್ಞಾಪಕದಲ್ಲಿಟ್ಕೊಳ್ಬೇಕು ಅಪಕಾರ ಮಾಡಿದವ್ರನ್ನ ಆದಷ್ಟು ಬೇಗ ಮರೆತು ಬಿಡಬೇಕು ಅನ್ನುವಂಥ ಮಾತು ನಮ್ಮ ಜೀವನಕ್ಕೆ ಬಹುದೊಡ್ಡ ಬೆಲೆಯನ್ನು ಕೊಡ್ತದೆ ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ನಿರ್ಮಾಣ ಆರ್ ಭಟ್ ಪ್ರಸಾರ ಸಂಯೋಜನೆ ಎಂಜಿರವಿ ಬಾ ಬೆಳಕೆ ಡಾಕ್ಟರ್ ಗುರುರಾಜ ಕರ್ಜಗೆ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗಳೂರು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ